ya ஊரு ಪ್ರಾಪರ್ ಹುಬ್ಬಳ್ಳಿ ಹುಬ್ಬಳ್ಳಿ ಹತ್ರ ಉಣಕಲ್ ಅಂತ ಗ್ರಾಮ ಇಲ್ಲಿ ಎಷ್ಟು ವರ್ಷದಿಂದ ಇದೆ ಮಂಗಳೂರಲ್ಲಿ 20 ವರ್ಷ ಆಯ್ತು ಸರ್ ಎಲ್ಲಿ ನಂದು ಸ್ವಂತ ಮನೆ ಮಾಡಿ 15 ವರ್ಷ ಆಯ್ತು ಎಲ್ಲಿ ತಲ್ಪಾಡಿಗೆ ಹೋಗುವಾಗ ಕೆಸಿ ರೋಡಲ್ಲಿ ಒಂದು ಮಿತ್ರನಗರ ಅಂತ ಕಾಲೋನಿ ಉಂಟು ಯಾರ್ಯಾರು ಇರ್ತೀರಿ ಸದ್ಯಕ್ಕೆ ಒಬ್ಬನೇ ಇದ್ದೇನೆ 20 ವರ್ಷದಿಂದ ಫ್ಯಾಮಿಲಿ ಫ್ಯಾಮಿಲಿ ಹೆಂಡತಿ ಇರಲಿಲ್ಲ ಅವಳು ಒಂದು 3 ವರ್ಷ ಸಂಸಾರ ಮಾಡಿ ಬಿಟ್ಟು ಹೋದ್ಲು ಹೋಗಿ ಚಿಕ್ಕಮಗಳೂರು ಸೇರಿದಾಳೆ ಅವಳ ತಾಯಿಯವರು ಮತ್ತೆ ಸಂಪರ್ಕ ಇಲ್ಲ ಒಂದು ಮಗಳಿದ್ಲು ಅವಳು ಈಗ ಪ್ರಾಯಗಿಯಲ್ಲಿ ಚಿಕ್ಕಮಗಳೂರು ಎಸ್ ಪಿ ಆಫೀಸ್ನಲ್ಲಿ ಯಾರು ಕ್ಲಾರ್ಕಿಂಗ್ ಮಾಡ್ಕೊಂಡಿದ್ದಾಳೆ ಏನು ಮಾಡ ಏನು ದಿನಗಳ ದಿನ ಏನು ಕೆಲಸ ಮಾಡ್ತೀರಿ ಯಾ ಸರ್ ಏನು ಕೆಲಸ ಮಾಡ್ತೀರಪ್ಪ ನಾನಾ ಅದೇ ಈಗ ಗುಜರಿ ಕೆಲಸ ಈಗ ಪ್ರಾಯ ಆಯಿತು ಎಲ್ಲಿ ಕೆಲಸ ಸಿಗೋದಿಲ್ಲ ಬೀದಿ ಬದಿಗೆಲ್ಲ ರಟ್ ಸಿಗ್ತದೆ ಅವನ್ನೆಲ್ಲ ಮತ್ತು ಸೆಂಟ್ರಲ್ ಮಾರ್ಕೆಟ್ನಲ್ಲೆಲ್ಲ ಕೆಲವರು ರಟ್ ಕೊಡ್ತಾರೆ ಅವನ್ನೆಲ್ಲ ಸಂಗ್ರಹ ಮಾಡಿ ಗುಜರಿ ಮಾರೋದು ಪೂಜೆ ಪ್ರಾರ್ಥನೆಯಲ್ಲಿ ಹೋಗ್ತೀಯ ಪ್ರಾರ್ಥನೆಯಲ್ಲಿ ಯಾವ ಚರ್ಚಿಗೂ ಹೋಗಲಿಲ್ಲ ಸರ್ ನಾನು ಹಾಗೆ ನಾನು ಇಂಡಿಪೆಂಡ್ ಆಗೇ ಇದ್ದೇನೆ ಯಾರ ಸಂಪರ್ಕನೂ ಇಲ್ಲ ಏನು ಏನು ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆ ಯಾವ ಥರದ್ದು ಮಾಡ್ತೀಯಪ್ಪ ನೀನು ಅದು ಯೇಸುವನ್ನು ಆರಾಧಿಸೋದು ಸರ್ ಈಗ ಅವನು ಭೂಮಿಗೆ ಅಂತ ಬರೋವರಿಗೆ ಅವನೊಬ್ಬನೇ ದೇವರು ಅಂತ ಬೈಬಲ್ ಹೇಳ್ತಾರೆ ಮತ್ತೆ ಯಾಕೆ ಇದ್ದೇನಿದ್ದೆಲ್ಲ ಯಾಕೆ ಮಾಡಿದ್ರಿ ಈಗ ಸಿ ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಿದೆ ನೀವು ಅಲ್ಲಿ ಓಡಾಡ್ತಿರೋದು ಹಂಗಾಗಿ ಸಿಕ್ಕಿರಿ ಇಲ್ಲಾಂದ್ರೆ ಸಿಕ್ತಿರಲಿಲ್ಲ ಸರ್ ಇಲ್ಲೆಲ್ಲ ನೀವಲ್ಲಿ ಮೊನ್ನೆ ಹಾಕಿದ್ದು ಸಿ ಸಿ ಟಿ ವಿಲಿ ಫುಟೇಜಲ್ಲಿ ಸಿಕ್ಕಿದೆ ಹಂಗಾಗಿ ಸಿಕ್ಕಿರಿ ನೀವು ಇಲ್ಲಾಂದ್ರೆ ಸಿಕ್ತಿರಲಿಲ್ಲ ಇಲ್ಲಿ ಎಷ್ಟು ಕಡೆ ಹಾಕಿದ್ದೀರಿ ಅವ್ರು ಹೇಳಿದ್ದೇನೆ ಸ್ವಲ್ಪ ಲಿಸ್ಟ್ ಮಾಡಿದ್ದಾರೆ ಎಲ್ಲ ಏರಿಯಾ ಎಲ್ಲ ಗೊತ್ತಾ ನಿನಗೆ ಇದು ಮಾರ್ನಮ್ಮಿ ಕಟ್ಟೆ ಮಂಗಳಾದೇವಿ ಇವೆಲ್ಲ ಗೊತ್ತಾ ನಿಮಗೆ ಎಲ್ಲಿದ್ದಾವೆ ಅಂತ ರಿಕ್ಷಾ ಡ್ರೈವರ್ ಎಲ್ಲ ಎಲ್ಲ ಪ್ಲೇಸ್ ಗೊತ್ತಾ ನನಗೆ ಇವೆಲ್ಲ ಗೊತ್ತಾ ಕಲ್ಲುಟ್ಟಿ ದೇವಸ್ಥಾನ ಕಲ್ಲಾಪು ನಾಗನಕಟ್ಟೆ ಎಲ್ಲ ಗೊತ್ತು ಯಾಕೆ ಆ ಥರ ಆಗ್ತಾ ಇದ್ರಿ ಅದು ನೋಡಿ ಒಂದು ವಾಕ್ಯ ಉಂಟು ಭೂಮಿಗೆ ಅಂತ್ಯ ಬರುವ ಮೊದಲು ಲೋಕದ ಎಲ್ಲ ದೇಶಗಳ ಸ್ತ್ರೀ ಪುರುಷರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ರಕ್ಷಣೆ ಹೊಂದಿರಿ ಎಂಬುದಾಗಿ ಅಂತಿಮವಾಗಿ ಸರಲ್ಪಡೋದು ಅಂತ ಒಂದು ವಾಕ್ಯ ಉಂಟು ಅಲ್ಲ ಇದು ಏನೇನು ಆಗ್ತಾ ಇದ್ರಿ ಅದು ಲೆಟ್ರ್ ವಾಕ್ಯಗಳ ಬೈಬಲ್ನಲ್ಲಿ ಜೆರಾಕ್ಸ್ ಮಾಡಿ ಹಾಕ್ತಿದ್ದೆ ಈಗ ಇಲ್ಲಿ ರೈಲ್ವೆ ಸೈಕಲಲ್ಲಿ ಬರ್ತೇನೆ ಈಗ ಒಂದು ಎರಡು ಸರಿ ಕಂಡೋಮ್ ಸಿಕ್ಕಿತ್ತು ಇಲ್ಲಿ ಬೀಸಾಡಿದ್ರು